ನಮಸ್ಕಾರ, ಶುಭ ಮುಂಜಾನೆ. ಹಲೋ ಗೆಳೆಯರೇ, ಫೋನಿನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಮಾನವ ಸಂಪನ್ಮೂಲ ಇಂದು ಅಭಿವೃದ್ಧಿ ಹೊಂದೋದಕ್ಕೆ ಉದ್ಯಮಶೀಲತೆ ಒಂದು ಪ್ರಮುಖ ಕಾರಣ ಅಂದರೆ ತಪ್ಪಾಗೋದಿಲ್ಲ. ಯಾವುದೇ ವ್ಯಕ್ತಿಯ ಕ್ರಿಯಾಶೀಲತೆಗೆ ಉದ್ಯಮಶೀಲತೆಯು ನೆರವು ನೀಡುತ್ತೆ, ವ್ಯಕ್ತಿ ಹಾಗೂ ಸಮಾಜದ ಏಳಿಗೆಗೆ ಕಾರಣವೂ ಆಗುತ್ತೆ. ಈ ನಿಟ್ಟಿನಲ್ಲಿನ ಒಂದು ಪ್ರಮುಖ ಬೆಳವಣಿಗೆ ಅಂದರೆ ಮಹಿಳೆಯರೂ ಸಹ ಉದ್ಯಮಶೀಲರಾಗುವತ್ತ ಸಾಗಿರುವಂಥದ್ದು. ಇಂದಿನ ಹಲೋ ಗೆಳೆಯರೇ ಫೋನಿನ ಕಾರ್ಯಕ್ರಮದಡಿಯಲ್ಲಿ ಮಹಿಳೆಯರಲ್ಲಿ ಉದ್ಯಮಶೀಲತೆಯ ಬಗೆಗಿನ ಸಂವಾದದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾರೋಹಳ್ಳಿಯಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಮಹಿಳೆಯರ ಸ್ವಉದ್ಯೋಗ ತರಬೇತಿ ಸಂಸ್ಥೆಯ ನಿರ್ದೇಶಕರಾದ ಬಿ ಶಿವಪ್ರಸಾದ್ ಅವರು. ಶಿವಪ್ರಸಾದ್ ಅವರೇ, ಫೋನಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ನಿಮ್ಮ ಪ್ರಶ್ನೆಗಳು ಮಹಿಳೆಯರಲ್ಲಿ ಉದ್ಯಮಶೀಲತೆ ವಿಷಯಕ್ಕೆ ಸಂಬಂಧಿಸಿದ್ದಾಗಿರಲಿ, ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೇವೆ ಅನ್ನೋದನ್ನು ಚಿಂತಿಸಿ ಸರಳ ಹಾಗೂ ಸಂಕ್ಷಿಪ್ತವಾಗಿ ಕೇಳಬೇಕು ಅಂತ ವಿನಂತಿ ಮಾಡ್ತೇವೆ. ನೀವು ಕರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ದೂರವಾಣಿಯಲ್ಲೇ ಮಾತನಾಡಿ ದೂರವಾಣಿಯಲ್ಲೇ ಕೇಳಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇವೆ. ಶಿವಪ್ರಸಾದ್ ಅವರೇ, ನಮಸ್ಕಾರ. ಮಹಿಳೆ ಮತ್ತು ಉದ್ಯಮಶೀಲತೆ ಒಂದಕ್ಕೊಂದು ಯಾವ ರೀತಿ ತಾವು ಸಂಬಂಧವನ್ನು ಕಲ್ಪಿಸ್ತೀರಿ? ಸರ್, ಮಹಿಳೆ ಕುಟುಂಬದ ಕೇಂದ್ರ ಬಿಂದು. ಕುಟುಂಬದ ಅಭಿವೃದ್ಧಿಗೋಸ್ಕರ ಅವಳು ತನ್ನ ತ್ಯಾಗನ ಮಾಡೋದಕ್ಕೆ ರೆಡಿ ಇರ್ತಾಳೆ. ಆದರೆ ಕುಟುಂಬದ ಒಂದು ಏನು ಅವರ ಯಜಮಾನ ಅಥವಾ ಅವರ ಇವರು ಸಂಪಾದನೆ ಮಾಡ್ತಾರೆ, ಅದು ಒಂದೇ ಸಾಲದು. ಹಾಗಾಗಿ ಮಹಿಳೆ ಯಾವುದಾದ್ರೂ ತನ್ನ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದಾಗ ಅಥವಾ ತನ್ನ ಜೀವನದಲ್ಲಿ ಸಮಾಜದಲ್ಲಿ ಸ್ಥಾನಮಾನ ಗಳಿಸ್ಕೋಬೇಕು, ಗೌರವಿಸ್ಕೋಬೇಕು ಅಂದಾಗ ಯಾವುದಾದ್ರೂ ಚಟುವಟಿಕೆಯಲ್ಲಿ ಆರ್ಥಿಕವಾಗಿ ತೊಡಗಿಸಿಕೊಂಡು ಅದನ್ನು ಬೆಳೆಸಿ ತನ್ನ ಮೂಲಕ ತನ್ನ ಅಭಿವೃದ್ಧಿ ಮತ್ತು ಕುಟುಂಬದ ಅಭಿವೃದ್ಧಿಯನ್ನು ಸಾಧನೆ ಮಾಡೋದಕ್ಕೆ ಅವಳು ಪ್ರಯತ್ನ ಮಾಡ್ತಾಳೆ. ಹಾಗಾಗಿ ಮಹಿಳೆಗೆ ಮತ್ತು ಉದ್ಯಮಿಗೆ ಅವಶ್ಯಕತೆ ಇದೆ. ಅಂದರೆ ಒಂದಕ್ಕೊಂದು ತುಂಬಾ ಸಂಬಂಧ ಇದೆ ಅಂತ? ತುಂಬ ಸಂಬಂಧ ಇದೆ. ಯಾಕೆಂದರೆ ಯಾವುದಾದ್ರೂ ಮಹಿಳೆ ಬಹಳ ಗೃಹ ಒಂದು ನಿರ್ವಹಣೆಯಲ್ಲಿ ಅವಳು ಅತ್ಯುತ್ತಮವಾಗಿ ಮಾಡ್ತಾಳೆ. ಅಂತಹ ಒಂದು ಗೃಹ ನಿರ್ವಹಣೆಯಲ್ಲಿ ಅತ್ಯುತ್ತಮವಾಗಿ ಮಾಡಿದಂಥ ಪಾತ್ರನೂ ಕೂಡ ಉದ್ಯಮೆಯಲ್ಲಿ ಅವಳು ಸುಲಭವಾಗಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಅಂದ್ರೆ ಮನೆ ನಿರ್ವಹಣೆ ಮಾಡೋರು ಉದ್ಯಮನೂ ನಿರ್ವಹಣೆ ಮಾಡಬಹುದು ಅಂತ? ಖಂಡಿತ. ತಮ್ಮ ಒಂದು ಖಂಡಿತ. ಹಾಗಾದ್ರೆ ಈ ಉದ್ಯಮಶೀಲ ಮಹಿಳೆಯರ ಅಭಿವೃದ್ಧಿಗೆ ಎಂತ ಅಂಶಗಳು ಪ್ರೇರಕ ಆಗುತ್ತೆ? ಉದಾಹರಣೆಗೆ ಸಾಮಾಜಿಕವಾಗಿ ತಗೊಳ್ಳೋದಾದ್ರೆ ಯಾವ ಅಂಶಗಳನ್ನು ತಾವು? ಸಾಮಾಜಿಕವಾಗಿ ಬೇಕಾದ್ರೂ ಬಹಳ ಮುಖ್ಯವಾಗಿ ಒಂದು ಅವಳು ಯಾವುದೇ ಮಹಿಳೆ ಆಗಲಿ ತನ್ನ ಕುಟುಂಬದ ಫಸ್ಟ್ ಮೊದಲು ಯೋಚನೆ ಮಾಡ್ತಾಳೆ ಕುಟುಂಬದ ಬಗ್ಗೆ. ನಂತರ ಅವಳಿಗೆ ಒಂದು ತನ್ನ ಸ್ಥಾನಮಾನ ತನ್ನ ಸೇವೆ ಒದಗಿಸಬೇಕು, ಮತ್ತು ನಮ್ಮ ಸಂಸ್ಕೃತಿಗೆ ಒಂದು ಉದ್ಯಮ ಮೂಲಕ ಅದನ್ನು ಸೇವೆ ಮಾಡಬೇಕು ಅಂತ ಒಂದು ಮನೋಭಾವನೆ ಇರುತ್ತೆ. ಅದ್ರ ಜೊತೆಗೆ ಅವಳ ವೈಯಕ್ತಿಕವಾಗಿ ಮನೋವಿಕಾಸಕ್ಕೂ ಕೂಡ ನಾನು ಒಂದು ನನ್ನಲ್ಲಿ ಅರ್ಹತೆ ಇದೆ, ಒಂದು ನಾನು ನಿರ್ದೇಶನ ಮಾಡ್ಕೋಬೇಕು, ನನ್ನ ಜೀವನದಲ್ಲಿ ಉದ್ದೇಶ ಸಫಲ ಮಾಡ್ಕೋಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಆರ್ಥಿಕವಾಗಿ ಆದಾಯದ ತರೋದ್ರ ಮೂಲಕ ಸ್ವಾವಲಂಬನೆಯನ್ನು ಗಳಿಸ್ಕೋಬೇಕು ಅನ್ನೋದು ಪ್ರೇರಕಾಂಶ ಆಗುತ್ತೆ. ಅಂದ್ರೆ ಸಾಮಾಜಿಕವಾಗಿ, ಮನೋವೈಜ್ಞಾನಿಕವಾಗಿ ಮತ್ತು ಆರ್ಥಿಕವಾಗಿ ಮೂರು ರೀತಿ ನೀವು ಅಂಶಗಳನ್ನ ಗುರುತಿಸಿದ್ರಿ. ಹಾಗಾದ್ರೆ ಈ ಉದ್ಯಮಶೀಲತೆಗೆ ಮೂಲ ಕಾರಣಗಳು ಏನೇನು? ಸರ್, ಮುಖ್ಯವಾಗಿ ಯಾವುದೇ ಒಂದು ಚಟುವಟಿಕೆ ಮಾಡಬೇಕಾದ್ರೆ ಒಂದು ಹಣಕಾಸಿನ ಒಂದು ಲಾಭದ ಉದ್ದೇಶ ಇಟ್ಕೊಂಡೇ ಪ್ರಾರಂಭ ಮಾಡಬೇಕಾಗುತ್ತೆ. ಜೀವನಕ್ಕೊಂದು ಆಧಾರ ಬೇಕು ಯಾವುದೇ ಉದ್ಯಮದಲ್ಲಿ ಮಾಡೋದಾದರೆ. ಅದರಲ್ಲಿ ಅದ್ರ ಜೊತೆಗೆ ಸಾಮಾಜಿಕವಾಗಿ ಮತ್ತು ಸಮಾಜಕ್ಕೆ ಸೇವೆ ಮಾಡೋ ಒಂದು ಮನೋಭಾವನೆ, ಅದರಲ್ಲಿ ಉದ್ಯೋಗ ಒದಗಿಸೋದೇ ಇರ್ಬೋದು ಅಥವಾ ಅವರಿಗೆ ಒಂದು ಆದಾಯನ ತಂದುಕೊಡೋಂಥ ಅವಕಾಶನ ಕೊಡೋದಾಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ಕೌಟುಂಬದ ಉತ್ತಮ ಭವಿಷ್ಯಕ್ಕಾಗಿ, ಕುಟುಂಬದ ಉತ್ತಮ ಭವಿಷ್ಯ ಹಿರಿಯರ ತೃಪ್ತಿಗಾಗಿ, ತಮ್ಮ ಒಂದು ಗೌರವ ಸ್ಥಾನಕ್ಕಾಗಿ, ಸ್ವಯಂ ಸಂತೃಪ್ತಿಗಾಗಿ, ಅವರು ಒಂದು ಸ್ವಯಂ ಸಂತೃಪ್ತಿ, ನಾನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದೆ ಅನ್ನೋ ಒಂದು ಆತ್ಮತೃಪ್ತಿಗೋಸ್ಕರ ಇದು ಮೂಲ ಪ್ರೇರಕ ಅಂಶಗಳಾಗ್ತವೆ. ಅಂದ್ರೆ ನೀವೊಂದು ಸಂಸ್ಥೆ ನಿರ್ದೇಶಕರಾಗಿ ಇವನ್ನೆಲ್ಲ ಗಮನಿಸಿದ್ದೀರಿ. ಅಂದ್ರೆ ಈ ಹಣಕಾಸು, ಸಾಮಾಜಿಕ ಸೇವಾ ಕಾರ್ಯ ಇದೆಲ್ಲ ತಮಗೂ ಸಹ ಸಂತೃಪ್ತಿ ಆಗುತ್ತೆ. ಈ ಉದ್ದಿಮೆಯ ಮಹಿಳೆಯನ್ನ ತಾವು ಯಾವ ರೀತಿ ವಿಭಾಗ ಮಾಡ್ತೀರಿ, ಗುರುತಿಸ್ತೀರಿ, ಅವರಲ್ಲಿ ಏನು ಅಂಶಗಳನ್ನು ಗಮನಿಸಿದಿರಿ? ಸರ್, ಉದಾಹರಣೆಗೆ ಸರ್, ಪ್ರತಿ ಮಹಿಳೆಗೆ ತನ್ನ ಒಂದು ವೈಯಕ್ತಿಕವಾಗಿ ಕೆಲವು ಗುಣಲಕ್ಷಣಗಳು ಹೊಂದಿರ್ತಾಳೆ, ಅದು ಸಹಜವಾಗಿ ಬಂದಿರುತ್ತೆ.
ಗುಣಲಕ್ಷಣಗಳು, ಆ ಗುಣಲಕ್ಷಣಗಳು ಮಹಿಳೆಗೆ ಒಂದು ಆತ್ಮವಿಶ್ವಾಸ ಇರುತ್ತೆ, ನಾನೇನಾದ್ರೂ ಮಾಡಬೇಕು ಅಂತ ಒಂದು ತುಡಿತ ಇರುತ್ತೆ, ನಾನೇನಾದ್ರೂ ಸಾಧನೆ ಮಾಡೋದು ಈ ಕಡೆ ಆತ್ಮವಿಶ್ವಾಸದಲ್ಲಿ ಬೆಳೆಸ್ಕೋಬೇಕು, ಅದಕ್ಕೊಂದು ಸಂಘಟಿತ ಸೇವೆಯಾಗಿ ಮಾಡಬೇಕು, ನನ್ನ ಕೆಲಸಕ್ಕೆ ಬೆಲೆ ಸಿಗಬೇಕು, ಅದರಲ್ಲಿ ಅವಳು ವ್ಯವಹಾರ ಜ್ಞಾನದಲ್ಲಿ ಇರಬೇಕು, ನಂತರ ಒಂದು ಯೋಜನೆ ಮಾಡಿಕೊಂಡು ಕೆಲಸ ಮಾಡೋವಂಥ ಒಂದು ಗುಣ ಇರಬೇಕು, ಅದನ್ನು ವ್ಯವಹಾರ ವಿಕಾಸ ತನ್ನ ವಿಕಾಸಕ್ಕೆ ತನ್ನ ಕುಟುಂಬದ ವಿಕಾಸಕ್ಕೆ ತನ್ನ ಸಮಾಜದ ಅಭಿವೃದ್ಧಿಗೆ ಅದು ಅನುಕೂಲ ಆಗಿರಬೇಕು, ಮತ್ತು ಎಲ್ಲದಕ್ಕಿಂತ ಜೊತೆಗೆ ಸಮಯ ಪ್ರಜ್ಞೆ ಇರಬೇಕು. ಸಮಯ ಪ್ರಜ್ಞೆ ಜೊತೆಗೆ ಒಂದು ಏನಾದರೂ ಒಂದು ವಸತನದಲ್ಲಿ ಮಾಡಬೇಕು ಕೆಲಸನ, ಅದರ ಜೊತೆಗೆ ಲಾಭನೂ ಗಳಿಸಬೇಕು. ಈ ಥರ ಇವೆಲ್ಲ ಇದ್ರ ಮೇಲೆ ಆ ಲಕ್ಷಣಗಳು ಇರಿದಾಗ ಅದನ್ನು ಮಹಿಳೆಯರಲ್ಲಿ ಗುರುತಿಸ್ಬೋದು. ಈಗ ಉದಾಹರಣೆಗೆ ನಮ್ಮ ಸಂಸ್ಥೆಯಲ್ಲಿ ಕೆನರಾ ಬ್ಯಾಂಕ್ ಗ್ರಾಮೀಣ ಮಹಿಳಾ ಸ್ವಉದ್ಯೋಗ ಸಂಸ್ಥೆಯಲ್ಲಿ ಉಚಿತವಾಗಿ ವಸತಿ ಸಹಿತ ಅವರಿಗೆ ಅನೇಕ ಸ್ವಉದ್ಯೋಗಗಳಲ್ಲಿ ಟ್ರೈನಿಂಗ್ ಕೊಡ್ತೇವೆ. ಟೈಲರಿಂಗ್ ಇರ್ಬೋದು, ಅದು ಕರಕುಶಲ ವಸ್ತುಗಳನ್ನು ತಯಾರಿಕೆ ಇರ್ಬೋದು, ಅಥವಾ ಸೌಂದರ್ಯ ವರ್ಧನೆ ಬ್ಯೂಟಿಷಿಯನ್ ಟ್ರೈನಿಂಗ್ ಪ್ರೋಗ್ರಾಮ್ ಇರ್ಬೋದು, ಅಥವಾ ಕೃಷಿಗೆ ಸಂಬಂಧಪಟ್ಟಿದ ನರ್ಸರಿ ತೋಟಗಾರಿಕೆ ಈ ಥರ ವಿಚಾರಗಳನ್ನು ಇರ್ಬೋದು. ಈ ಎಲ್ಲ ತರಬೇತಿಗಳನ್ನು ನಮ್ಮ ಇಲ್ಲಿ ಇದು ಮಾಡ್ತೇವೆ, ಟ್ರೈನಿಂಗ್ ಉಚಿತವಾಗಿ ವಸತಿ ಸಹಿತ ಒಂದು ಸುಂದರವಾದ ವಾತಾವರಣದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭ ಆದಂಥ ಒಂದು ತರಬೇತಿ ಸಂಜೆ 8 ಗಂಟೆವರೆಗೂ ಅವರ ಎಲ್ಲ ಜ್ಞಾನದ ಅಭಿವೃದ್ಧಿ ಕೌಶಲ್ಯ ಅಭಿವೃದ್ಧಿ ಅವರು ಜೀವನದಲ್ಲಿ ಯಾವ ರೀತಿ ಅದನ್ನು ಅನುಭವಿಸ್ಬೇಕು ಅಳವಡಿಸ್ಕೊಳ್ಬೇಕು, ಜೀವನದಲ್ಲಿ ಉದ್ಯಮನ ಪ್ರಾರಂಭ ಮಾಡಬೇಕಾದರೆ ಏನೇನು ಅದನ್ನು ಒಂದು ಕ್ರಮವಾಗಿ ಹಂತವಾಗಿ ಯಾವ ರೀತಿ ಕ್ರಮ ತೊಗೊಳ್ಬೇಕು, ಯೋಜನೆ ಮಾಡಬೇಕು, ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಕಂಟ್ರೋಲ್ ಮಾಡಬೇಕು, ಇದನ್ನು ಈ ಥರ ಅನೇಕ ವಿಚಾರಗಳನ್ನು ಅವ್ರನ್ನ ಒಟ್ಟಾಗಿ ಈ ನಮ್ಮ ತರಬೇತಿ ಸಂಸ್ಥೆಯಲ್ಲಿ ನೀಡ್ತೇವೆ. ಎಂದು ಒಂದು ತರಬೇತಿ ಒಂದು ವಾರದಿಂದ ಒಂದು ತಿಂಗಳವರೆಗೂ ಇರುತ್ತೆ ಸಾಮಾನ್ಯಗೆ. ಅದರಲ್ಲಿ ಅವರು ಎಷ್ಟು ಮಟ್ಟಿಗೆ ಒಂದು ಬರ್ತಾರೆ, ಮೊದಲು ಬರಬೇಕಾದ್ರೆ ಅವರು ಸರ್ ನಮಗೆ ಮನೆಯಲ್ಲಿ ತೊಂದರೆ ಇದೆ, ನಾವು ಬರೋ ಕಾಲ ಅಪ್ ಆ್ಯಂಡ್ ಡೌನ್ ಮಾಡ್ತೇವೆ, ಆ ರೀತಿ ನಾವು ಅವಕಾಶ ಕೊಡಿ ಅಂತಾರೆ. ಇದು ಪರ್ಪಸ್ಸಾಗಿ ಒಂದು ಉದ್ದೇಶಪೂರಿತವಾಗಿ ನಾವು ಅವ್ರನ್ನ ವಸತಿ ಸಹಿತ ರೆಸಿಡೆನ್ಷಿಯಲ್ ಆಗಿ ಕಂಪಲ್ಸರಿ ಆಗಿ ಮಾಡಿದ್ದೇವೆ. ಕಾರಣ ಕೊಡೋ ಅಂಥ ತರಬೇತಿ ಕಡಿಮೆ ಅವಧಿ ಆದ್ದರಿಂದ ಆ ಕಡಿಮೆ ಅವಧಿಯಲ್ಲಿ ಅವರಿಗೆ ಎಷ್ಟು ಸಾಧ್ಯನೋ ಅವ್ರನ್ನ ಒಂದು ವ್ಯಕ್ತಿತ್ವ ಬೆಳವಣಿಗೆಗೆ, ಅವರ ವ್ಯಕ್ತಿತ್ವ ಅಭಿವೃದ್ಧಿಗೆ, ಅವರು ಸಮಾಜದಲ್ಲಿ ಏನಾದರೂ ಮುನ್ನುಗ್ಗಿ ಧೈರ್ಯವಾಗಿ ಏನಾದರೂ ಚಟುವಟಿಕೆಗಳನ್ನ ನಡೆಸ್ಕೊಂಡು ಹೋಗೋಕ್ಕೆ ಯಶಸ್ಪೂರ್ವಕವಾಗಿ ಅದರಿಂದ ತನ್ನ ಮೂಲಕ ಅಭಿವೃದ್ಧಿನ ಕಂಡುಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತೇವೆ. ಅಂಥ ಒಂದು ಟ್ರೈನಿಂಗ್ನ ನಾವು ಬಹಳ ಇದುವರೆಗೆ ಮಾಡ್ತಾ ಇದ್ದೇವೆ. ಇದುವರೆಗೂ ಒಂದು 6,000ಕ್ಕಿಂತ ಹೆಚ್ಚಿಗೆ ಮಹಿಳೆಯರಿಗೆ ತರಬೇತಿ ಕೊಟ್ಟು 4,000ಕ್ಕಿಂತ ಜಾಸ್ತಿ ಜನ ಸ್ವಂತ ಉದ್ಯೋಗದಲ್ಲಿ ತೊಡಗಿ ಉದ್ದಿಮೆಯಲ್ಲಿ ಬಹಳ ಮುಂದೆ ಬಂದಿದ್ದಾರೆ. ಶಿವಪ್ರಸಾದ್ ಅವರೇ, ಈ ಉದ್ಯಮ ಅಂತ ಅಂದರೆ ಏನು ಅನ್ನೋದು ಮಹಿಳೆಯರಿಗೆ ಪ್ರಥಮ ಒಗ್ಗುತ್ತಾಗಬೇಕಾಗತ್ತೆ. ಯಾಕೆಂದರೆ ಈಗ ಯಾವುದೋ ಒಂದು ನೀವು ಹೇಳಿದ್ರಿ ಮನೆ ಗೃಹ ಕಾರ್ಯ ಇಷ್ಟರಲ್ಲಷ್ಟೇ ಸೀಮಿತವಾಗಿದ್ರು ಅಂತ, ಅವರು ಮತ್ತೊಂದು ಆಯಾಮಕ್ಕೆ ಬರಬೇಕಾದ್ರೆ ತಕ್ಷಣಕ್ಕೆ ಅದು ಬೇರೆದೇ ಒಂದು ಮಾಧ್ಯಮ ಆಗಿರುತ್ತೆ. ಈ ಉದ್ಯಮ ಅಂದರೆ ಏನು, ಅವರು ಯಾವ ಥರ ಅರ್ಥ ಮಾಡ್ಕೋಬೇಕು ಅಂತ ನಾವು ಹೇಳ್ತೀರಿ? ಸರ್, ಉದ್ಯಮೆ ಅಂತ ಅಂದರೆ ಯಾವುದೇ ಒಂದು ಚಟುವಟಿಕೆ ಆರ್ಥಿಕವಾಗಿ ತೊಡಗಿಸ್ಕೊಂಡು ಒಂದು ಅದರಿಂದ ಅದರ ಮೂಲಕ ಲಾಭನ ಗಳಿಸಿ ಆ ಲಾಭದ ವಿನಿಯೋಗನ ತನ್ನ ಅಭಿವೃದ್ಧಿಗೆ, ತನ್ನ ಕುಟುಂಬದ ಅಭಿವೃದ್ಧಿಗೆ, ಸಮಾಜದ ಅಭಿವೃದ್ಧಿಗೆ ತೊಡಗಿಸೋದಕ್ಕೆ ಅದು ಉದ್ಯಮ. ಅಂಥ ಚಟುವಟಿಕೆ ಮುಖ್ಯವಾಗಿ ತಾವು ಒಬ್ಬರೇ ಮಾಡ್ಬೋದು, ಮನೆ ಇಡೋ ಸದಸ್ಯನ ಒಳಪಡಿಸ್ಕೊಂಡು ಕೂಡ ಅವರು ತೊಡಗಿಸ್ಕೋಬೋದು, ಇಲ್ಲಾಂದರೆ 4 ತಮ್ಮ ಇತರ ಸಹೋದರಿಯರಿಗೆ 4 ಜನಕ್ಕೆ ಉದ್ಯೋಗ ಕೊಡ್ಬೋದು. ಇದು ಉದ್ಯಮ. ಉದ್ಯಮೆ ಮಾಡಬೇಕಾದ್ರೆ ಅವರಿಗೆ ಮುಖ್ಯವಾಗಿ ಬೇಕಾಗಿರೋದು ಉದ್ದೇಶ, ಲಾಭ ಗಳಿಸೋ ಉದ್ದೇಶ ಇರಬೇಕು, ಅದಕ್ಕೆ ಸ್ವಲ್ಪ ಬಂಡವಾಳನ ಹಾಕುವಂಥ ಒಂದು ಶಕ್ತಿಯತೆ ಇರಬೇಕು, ಇಲ್ಲ ಬಂಡವಾಳನ ಲಭ್ಯ ಮಾಡ್ಕೊಳ್ಳೋ ಅಂತ ಒಂದು ಯೋಗ್ಯತೆ ಇರಬೇಕು, ಮಾರ್ಗ ಗೊತ್ತಾಗಬೇಕು ಎಲ್ಲೆಲ್ಲಿ ಸಿಗುತ್ತೆ ಅಂತ. ಅದು ಬ್ಯಾಂಕ್ ಇರ್ಬೋದು, ಇಲ್ಲ ಸ್ವಂತದ ಹಣ ಇರ್ಬೋದು, ಇಲ್ಲ ಯಾರಾದ್ರೂ ನೆಂಟರು ಅಥವಾ ಬಂಧುಗಳು ಸಹಾಯ ಮಾಡ್ಬೋದು, ಸ್ನೇಹಿತರು ಸಹಾಯ ಮಾಡ್ಬೋದು ಹಲವಾರು ರೀತಿಯಲ್ಲಿ. ಮತ್ತು ಇರೋ ಉದ್ದಿಮೆನ ಬೆಳೆಸಬೇಕಾದ್ರೆ, ಚಟುವಟಿಕೆಯನ್ನು ಮಾಡಬೇಕಾದ್ರೆ ಅವಕಾಶಗಳನ್ನು ಸದುಪಯೋಗ ಮಾಡ್ಕೋಬೇಕು. ಸಿಗತಕ್ಕಂಥ ಅವಕಾಶ ಅದು ಮಾರುಕಟ್ಟೆ ಇರ್ಬೋದು, ಕಚ್ಚಾ ವಸ್ತುಗಳ ಪದಾರ್ಥಗಳು ಇರ್ಬೋದು, ಬೇರೆ ಯಾವುದೇ ವಿಚಾರ ಆಗಿದೆ. ಮತ್ತು ಒಂದು ವ್ಯವಹಾರ ಜ್ಞಾನ ಇರಬೇಕು, ಹಣಕಾಸಿನ ವ್ಯವಹಾರ ಜ್ಞಾನ, ಒಂದು ಉತ್ಪನ್ನಗಳ ವ್ಯವಹಾರ ಜ್ಞಾನ, ಒಂದು ಮಾತುಕತೆ, ಗ್ರಾಹಕರ ನಡುವಿನ ಸಂವಾದಗಳು. ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಉದ್ಯಮ ಅಂದ್ರೆ ಉದ್ಯಮ ಮಾಡೋದಷ್ಟೇ ಅಲ್ಲ, ಅಲ್ಲ ಒಬ್ಬ ಉದ್ಯಮಿ ಆಗ್ಬೇಕಾದ್ರೆ ತನ್ನ ಕೆಲವೊಂದು ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡೋದು ಬಹಳ ಅವಶ್ಯಕತೆ. ಹಾಗಾದ್ರೆ ಈ ಸಮರ್ಥ ಉದ್ಯಮಿ ಅಂದ್ರೆ ಯಾರು? ಸರ್, ಸಮರ್ಥ ಉದ್ಯಮಿ ಅಂದ್ರೆ ಯಾರು ತಮ್ಮ ಚಟುವಟಿಕೆನ ಆತ್ಮವಿಶ್ವಾಸದಿಂದ ನಾನು ಇದನ್ನು ಮಾಡಬಲ್ಲೆ, ನಾನು ಇದನ್ನು ಬೆಳೆಸಬಲ್ಲೆ,
ನಾನು ಇದನ್ನು ಅಭಿವೃದ್ಧಿಪಡಿಸಬಲ್ಲೆ ಮತ್ತು ವಿಕಾಸ ಮಾಡಬಲ್ಲೆ ಈ ಚಟುವಟಿಕೆಯನ್ನು, ಮತ್ತು ರಿಸ್ಕ್ ಒಂದು ಯಾವುದೋ ಒಂದು ತೊಂದರೆಯನ್ನು ತೆಗೆದುಕೊಳ್ಳಬಲ್ಲೆ, ಎಂಥ ಸಮಸ್ಯೆ ಬಂದರೂ ಅದನ್ನು ನೇರವಾಗಿ ಎದುರಿಸಬಲ್ಲೆ, ಅದನ್ನು ಪರಿಹರಿಸಬಲ್ಲೆ, ಮತ್ತು ಎಲ್ಲರೊಡನೆ ಅಭಿವೃದ್ಧಿಗೋಸ್ಕರ ವ್ಯವಹಾರ ಮಾಡಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ, ಬಲವಾದ ನಂಬಿಕೆ, ಇದು ಬಹಳ ಅವಶ್ಯಕತೆ ಅಂಥವ್ರನ್ನ ಉದ್ಯಮಿ ಅಂತ ಹೇಳ್ಬೋದು. ಅಂದ್ರೆ ಒಬ್ಬ ಉದ್ಯಮಿ ಆಗುವಂತ ಬಯಸುವಂತವ್ರು ಮಾರುಕಟ್ಟೆ ಬಗ್ಗೆ ಗಮನ ಕೊಡಬೇಕಾಗತ್ತೆ, ಮತ್ತು ಗ್ರಾಹಕರ ಒಂದು ಒಂದು ಸೈಕಾಲಜಿನ ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ಯಾವ ತರ ಮಾಡ್ಕೋಬೇಕಾಗತ್ತೆ ಸರ್? ಮಾರುಕಟ್ಟೆ, ಮಾರುಕಟ್ಟೆ ಅನ್ನೋದು ಯಾರು ಅದಕ್ಕೆ ವಿಶೇಷವಾಗಿ ತರಬೇತಿ ಕೊಡಕ್ಕೆ ಕಲಿಯೋಕ್ಕಾಗಲ್ಲ, ಇದು ಒಂಥರ ಸ್ವಯಂ ಕಲಿಕೆ, ಒಂಥರ ಸಾಗರ ಇದ್ದಾಗೆ ಮಾರುಕಟ್ಟೆ. ಅಲ್ಲಿ ಎಲ್ಲರೂ ಇದ್ದಾರೆ, ದೊಡ್ಡ ದೊಡ್ಡ ಕಾರ್ಪೊರೇಟರ್ ಇದ್ದಾರೆ, ಒಬ್ಬ ಸಣ್ಣ ವ್ಯವಹಾರ ಮಾಡೋಂಥ ಒಬ್ಬ ಮಹಿಳೆಯೂ ಇದ್ದಾರೆ, ಒಬ್ಬ ಉದ್ಯಮದಾರರು ಇದ್ದಾರೆ. ಅಲ್ಲಿ ಪ್ರತಿಯೊಬ್ಬರಿಗೆ ಅವಕಾಶ ಇದೆ ಆ ಮಾರುಕಟ್ಟೆ ಅನ್ನೋ ವಿಶಾಲ ಸಾಗರದಲ್ಲಿ. ಅದನ್ನು ಅವರು ಕಂಡುಕೊಳ್ಬೇಕು. ಸಾಗರದಲ್ಲಿ ಹೇಗೆ ತಿಮಿಂಗಲನು ಬದುಕುತ್ತೆ, ಸಣ್ಣ ಮೀನುಗಳು ಬದುಕುತ್ತೆ, ಹಾಗೆ ಮಾರುಕಟ್ಟೆ ಅಂತ ವಿಶಾಲ ಸಾಗರದಲ್ಲಿ ಸಣ್ಣ ಉದ್ಯಮಿಗಳು ಬದುಕಕ್ಕೆ ಅವಕಾಶ ಇದೆ ಅವ್ರದೇ ಪ್ರಾಡಕ್ಟ್ಗೆ. ಇವನ್ ದೊಡ್ಡ ಕಾರ್ಪೊರೇಟ್ ಸೆಕ್ಟರಲ್ಲಿ ಬರೋಂಥ ಕ್ವಾಲಿಟಿ ಪ್ರಾಡಕ್ಟು ಉತ್ಪನ್ನಗಳಿಗೆ ಇವರು ಕೂಡ ಅಷ್ಟೇ ಪೈಪೋಟಿ ಕೊಡೋಂಥ ಒಂದು ಮಟ್ಟದಲ್ಲಿ ಕೂಡ ಇರಬಹುದು ಅವರು. ಸೊ ಮಾರುಕಟ್ಟೆನ ಮಾಡ್ಕೋಬೇಕಾದ್ರೆ ಅವರು ಸಾಕಷ್ಟು ಅದರ ಸರ್ವ ಉತ್ಪನ್ನಗಳ ಗುಣಮಟ್ಟ ಮತ್ತು ಗ್ರಾಹಕರ ನಿರೀಕ್ಷೆ ಮತ್ತು ಬೆಲೆ, ಈ ಮೂರನ್ನು ಸರಿ ಹೊಂದಿಸ್ಕೊಂಡು ಮಾಡಿದ್ರೆ ಮಾರುಕಟ್ಟೆ ಮತ್ತು ಗ್ರಾಹಕರನ್ನ ತಾವಾಗಿ ಅದು ಅವರು ಉಂಟು ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇದು ಈಗ ಪ್ರಚಾರ ಮಾಡೋದಕ್ಕೆ ಇವತ್ತು ತುಂಬಾ ಗಮನ ಕೊಡಬೇಕಾಗತ್ತೆ, ಜಾಹೀರಾತು ಮಾರಾಟ ಮಾಡಬೇಕಾಗತ್ತೆ. ಇದ್ರ ಬಗ್ಗೆ ಯಾವ ತರ ತಾವು ಮಾಡ್ತಿದ್ದೀರಿ? ಪ್ರಚಾರ ಸಣ್ಣ ಈ ಉದ್ಯಮಿ ಮಹಿಳೆ ಸಣ್ಣ ಉದ್ಯಮ ಪ್ರಾರಂಭ ಮಾಡಿದಾಗ ಖಂಡಿತ ಪ್ರಚಾರಕ್ಕೆ ದೊಡ್ಡ ದೊಡ್ಡ ಬಂಡವಾಳ ಹಾಕಿ ಮಾಡೋಕ್ಕಾಗಲ್ಲ. ಈಗ ಟಿ ವಿನೇ ಇರ್ಬೋದು ಅಥವಾ ಇದೆಲ್ಲ, ಆದರೆ ಬೆಸ್ಟ್ ಬಹಳ ಮುಖ್ಯ ಉತ್ತಮವಾದ ಒಂದು ಪ್ರಚಾರ ಅಂದರೆ ಅವರ ಉತ್ಪನ್ನ, ಅವರು ಮಾಡುವಂಥ ಉತ್ಪನ್ನ, ಅವರ ಗುಣಮಟ್ಟ ಚೆನ್ನಾಗಿದ್ದು ಒಳ್ಳೆಯ ಸುನ್ನ ಉತ್ತಮವಾದ ವಾತಾವರಣದಲ್ಲಿ ಅವರು ಮಾಡಿದ್ದೆ ಆದರೆ ಅದು ಗುಣಮಟ್ಟ ಇದ್ದರೆ ಜನರಿಗೆ ಅದು ಒಂದು ಸಲ ಸ್ವಲ್ಪ ಪರಿಚಯ ಮಾಡಿಕೊಟ್ಟು ಅದನ್ನು ಅದರ ಬೆಲೆ ಮತ್ತು ಅದರ ಉಪಯೋಗ ಯುಟಿಲಿಟಿ ಅಂತಾರೆ, ಮತ್ತೆ ಅದರ ಬೆಲೆ ಇವೆರಡೂ ಬಂದಾಗ ಉತ್ಪನ್ನಕ್ಕೆ ಮಾರುಕಟ್ಟೆ ತಾನಾಗೆ. ಈಗ ವ್ಯಾನ್ ಮೂಲಕ ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ ಸರ್? ಹೌದು, ವ್ಯಾನ್ ಒಂದು ಬಗ್ಗೆ ನಾವು ಹೇಳೋದಾದ್ರೆ ನಮ್ಮ ಕೆನರಾ ಬ್ಯಾಂಕ್ ಈ ನಾವು ಬಹಳ ಟ್ರೈನ್ ತರಬೇತಿ ನೀಡಿದ್ವಿ ಮಹಿಳೆ ಉದ್ಯಮದಾರರಿಗೆ. ನಮ್ಮ ಸಿ ಇ ಡಿ ಸೆಲ್ ಹೆಡ್ ಆಫೀಸ್ನಲ್ಲಿ ಇದೆ, ಸೆಂಟರ್ ಫಾರ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಸೆಲ್ ಫಾರ್ ವುಮೆನ್ ಅಂತ ಸರ್ಕಲ್ ಆಫೀಸ್ನಲ್ಲಿ ಇದೆ. ನಾವು ತುಂಬ ಮಹಿಳೆಯರಿಗೆ ತರಬೇತಿ ನೀಡಿ ಅವರು ಇವತ್ತು ಸಣ್ಣ ಪ್ರಮಾಣದಲ್ಲಿ ಒಳ್ಳೊಳ್ಳೆ ಉದ್ಯಮದಾರರಾಗಿದ್ದಾರೆ, ಒಳ್ಳೆ ಜೀವನದಲ್ಲಿ ಮುಂದೆ. ಅವ್ರಿಗೆ ಒಂದು ಬಹಳ ಮುಖ್ಯವಾಗಿ ಬೇಕಾಗಿರೋದು ಮಾರುಕಟ್ಟೆ ಒಂದು ಬೆಂಬಲ. ಅವರಿಗೆ ಸ್ವಲ್ಪ ಅದನ್ನು ಮಾರುಕಟ್ಟೆ ಬೆಂಬಲ ಕೊಡೋದಕ್ಕೋಸ್ಕರ ನಮ್ಮ ಕೆನರಾ ಬ್ಯಾಂಕು ಒಂದು ಹೈಟೆಕ್ ನಮ್ಮೂರ ಸಂತೆ, ಅದಕ್ಕೆ ಬಹಳ ವಿಶೇಷವಾಗಿದೆ. ನಮ್ಮೂರ ಎಲ್ಲೋದ್ರೆ ನಮ್ಮೂರ ಸಂತೆ, ಅದು ಯಾರಿಗೂ ಅದು ನಮ್ಮೂರ ಸಂತೆ. ಅಲ್ಲಿ ಮಹಿಳೆಯರು ಮಾಡಿದಂಥ ಉತ್ಪನ್ನಗಳನ್ನು ಅಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಡೋದಕ್ಕೆ ಇದೆ. ಅವರು ಅದನ್ನ ಅಲ್ಲಿ ಕೊಟ್ರೆ ಅದು ಹೈಟೆಕ್, ಅದು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ಬೋದು, ಕಂಪ್ಯೂಟರ್ ಬಿಲ್ಲಿಂಗು, ಸೋಲಾರ್ ಪವರ್ಡು, ಬಹಳ ಚೆನ್ನಾಗಿ ಅದು ಬೆಂಗಳೂರಿನಲ್ಲಿ ವಿವಿಧ ಸ್ಥಳಗಳಲ್ಲಿ ಈಗಾಗಲೇ ಒಂದು 6-7 ತಿಂಗಳಿಂದ ಅದು ನಡೀತಾ ಇದೆ. ಬೆಂಗಳೂರಲ್ಲಿ ವಿವಿಧ ಸ್ಥಳಗಳಲ್ಲಿ ಇದು ಮಾಡ್ತಾ ಇದೆ. ಸುಮಾರು ಒಂದು 50 ಮಹಿಳೆಯರು ಉದ್ಯಮದಾರರು ಅದರ ಸೇವೆಯನ್ನು ಉಪಯೋಗಿಸ್ತಾ ಇದ್ದಾರೆ. ಒಂದು ವ್ಯಾಪಾರ ಅನ್ನೋ ವ್ಯವಹಾರ ಚೆನ್ನಾಗಿ ನಡೀತಾ ಇದೆ. ಅದರಲ್ಲಿ ಇದನ್ನು ಇವನು ಮಹಿಳೆಯರು ಯಾರು ಉತ್ತಮವಾದ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಅದರ ಸೇವೆಯನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಅವರು ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಸಂಪರ್ಕ ಮಾಡ್ಬೋದು, ಅದರಲ್ಲಿ ಅದರ ವಿವರಗಳನ್ನು ಅವ್ರಿಗೆ ತಿಳಿಸ್ತೇವೆ. ಇದರಿಂದ ಅವರಿಗೆ ಅವರ ಉತ್ಪನ್ನಕ್ಕೆ ಒಂದು ಮಾರುಕಟ್ಟೆ ಕಂಡುಕೊಳ್ಳೋದಕ್ಕೆ ತುಂಬ ಅವಕಾಶ ಆಗುತ್ತೆ. ಯಾಕೆಂದರೆ ಬೆಂಗಳೂರಿನಲ್ಲಿ ಎಲ್ಲರೂ ಎಲ್ಲ ಥರದ ವಸ್ತುಗಳನ್ನು ಇಷ್ಟಪಡ್ತಾರೆ. ಅದರಲ್ಲೂ ಮಹಿಳೆಯರು ಮಾಡಿದಂಥ ವಸ್ತುಗಳಿಗೆ ಅವರು ವಿಶೇಷವಾಗಿ ಬೆಂಬಲ ಕೊಡೋಕ್ಕೆ ನಮ್ಮ ಬೆಂಗಳೂರಿನ ಜನ ತಯಾರಾಗಿದ್ದಾರೆ. ಅದರ ಅನುಭವ ನಮಗೆ ಈಗ ಗೊತ್ತಾಗಿದೆ. ಹಾಗಾಗಿ ನಮ್ಮೂರ ಸಂತೆ ಅನ್ನೋದು ಒಂದು ವಿಶೇಷವಾದ ವ್ಯಾನು, ಬಹಳ ಇದು ಇಡೀ ಬ್ಯಾಂಕಿಂಗಲ್ಲೇ ಇದು ಮೊದಲನೇ ಸಲ ಮಾಡ್ತಾ ಇದ್ದೇವೆ ನಮ್ಮ ಕೆನರಾ ಬ್ಯಾಂಕ್. ನಮ್ಮ ಚೇರ್ಮನ್ ಅವರು ನಮ್ಮ ಬ್ಯಾಂಕಿನ ಅಧ್ಯಕ್ಷರು ಇದರ ಒಂದು ರೂಪುರೇಷೆ ಕೊಟ್ಟು ಅದನ್ನು ಬಹಳ ಇದಾಗಿ ಒಂದು ಒಳ್ಳೆ ವೇದಿಕೆ ಆಗಿದೆ ಅಂತ ಹೇಳ್ತಾರೆ. ಬಹಳ ಒಳ್ಳೆ ವೇದಿಕೆ. ಒಂದು ಕೊಂಚ ವಿರಾಮದ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಹೆಚ್ಐವಿ ಏಡ್ಸ್ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹರಡುತ್ತಿದೆ. ಏಡ್ಸ್ನ ನಿಯಂತ್ರಣ ಮಾತ್ರವೇ ಇದಕ್ಕೆ ಸೂಕ್ತ ಚಿಕಿತ್ಸೆ. ನಾವೆಲ್ಲ ಮದುವೆಯವರಿಗೆ
ಲೈಂಗಿಕ ಸಂಪರ್ಕದಿಂದ ದೂರವಿರುವ ಸಂಯಮ ಹಾಗೂ ಸುರಕ್ಷೆಯ ಪ್ರತಿಜ್ಞೆ ಮಾಡಬೇಕು. ಏಕೈಕ ಸಂಗಾತಿಯೊಡನೆ ನಿಷ್ಠೆಯ ದಾಂಪತ್ಯ ಜೀವನ ನಡೆಸಬೇಕು. ನೆನಪಿರಲಿ, ಕಾಂಡಮ್ಗಳ ಸರಿಯಾದ ಬಳಕೆ ಲೈಂಗಿಕ ಸಂಪರ್ಕದ ವ್ಯಾಧಿಗಳು ಹಾಗೂ HIV AIDS ನಿಂದ ರಕ್ಷಣೆ ನೀಡಬಲ್ಲದು. ಇಂದು ನಾವೆಲ್ಲ ಏಡ್ಸ್ ತಡೆಗಟ್ಟುವ ಭರವಸೆಯನ್ನು ಪೂರೈಸುವುದಾಗಿ ಒಕ್ಕೊರಲಿನಿಂದ ಘೋಷಿಸೋಣ. ಶಿವಪ್ರಸಾದ್ ಅವರೇ, ತಾವು ಮಾರುಕಟ್ಟೆ ಮತ್ತು ಗ್ರಾಹಕರನ್ನ ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಈ ಉತ್ಪನ್ನ ಮಾಡಬೇಕಾದ್ರೆ ಅದಕ್ಕೊಂದು ಏನೋ ಒಂದು ಉಪಾಯ ಇರುತ್ತೆ, ಅದನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಗಮನಿಸಬೇಕಾದಂತ ಅಂಶಗಳು ಯಾವುದು ಅಂತ ಹೇಳ್ತಾರೆ? ಸುಮ್ಮನೆ ಯಾವುದೇ ಉದ್ದಿಮೆಯಲ್ಲಿ ಉತ್ಪನ್ನಗಳನ್ನ ಮಾಡಬೇಕಾದ್ರೆ ಬಹಳಷ್ಟು ಕೆಲವಾರು ಅಂಶಗಳು ಬಹಳ ಮುಖ್ಯ. ಮುಖ್ಯವಾಗಿ ಕಚ್ಚಾ ಪದಾರ್ಥ. ಆ ಕಚ್ಚಾ ಪದಾರ್ಥ ಎಲ್ಲಿ ಸಿಗುತ್ತೆ, ಅದರ ಲಭ್ಯತೆ ಇದೆ, ಮತ್ತು ಅದಕ್ಕೆ ಅವರಿಗೆ ಬೇಕಾದಾಗ ಸಾಕಷ್ಟು ಒಂದು ಗಾತ್ರದಲ್ಲೇ ಆಗಲಿ ಅಥವಾ ವಾಲ್ಯೂಮ್ ಅಂತಾರೆ ಅದರಲ್ಲಿ ಸಿಗೋದಕ್ಕೆ, ಅದ್ರ ಬಗ್ಗೆ ಅವ್ರಿಗೆ ಇದು ಮಾಡಿ. ಮತ್ತು ಎರಡನೇದಾಗಿ ಬಹಳ ಮುಖ್ಯವಾಗಿರೋದು ಕುಶಲತೆ, ಕುಶಲ ಕೆಲಸಗಾರ. ಆ ಕೆಲಸ ಉತ್ಪನ್ನನ ಬಹಳ ಉತ್ತಮ ಮಟ್ಟದಲ್ಲಿ ತಯಾರು ಮಾಡೋಂಥ ಒಂದು ಕುಶಲತೆ, ಕುಶಲ ಕೆಲಸಗಾರ ಅದಕ್ಕೆ ಬೇಕಾಗುತ್ತೆ. ಮತ್ತು ಉತ್ಪನ್ನದ ಏನು ಸಂಕೀರ್ಣತೆ ಇದೆ, ಈಗ ಮಾರುಕಟ್ಟೆಯಲ್ಲಿ ಅದೇ ಥರದ ಉತ್ಪನ್ನದ ಎಷ್ಟು ಬಂದಿದೆ, ಅದು ದೊಡ್ಡ ಕಂಪನಿಗಳದ್ದಿರ್ಬೋದು, ಸಣ್ಣ ಕಂಪನಿಗಳದ್ದಿರ್ಬೋದು, ಅಥವಾ ಸಣ್ಣವರು ಮಾಡೋದಿರ್ಬೋದು, ಅದು ಸಂಕೀರ್ಣತೆ ಎಷ್ಟಿದೆ, ಅದರ ವ್ಯಾಪ್ತಿ ಎಷ್ಟಿದೆ, ಉತ್ಪನ್ನಗಳದ್ದು ಎಲ್ಲೆಲ್ಲಿ ಮಾರಾಟ ಆಗ್ತದೆ, ಅವರು ಬೇರೆಯವ್ರು ಯಾವ ರೀತಿ ಮಾರಾಟ ಮಾಡ್ತಾರೆ, ಅವ್ರನ್ನ ಬಿಟ್ಟು ನಮ್ಮ ಉತ್ಪನ್ನ ವಿಶೇಷವಾಗಿ ಏನು ಅದನ್ನ ಗುಣನ ಅಳವಡಿಸ್ಕೋಬಹುದು, ಆ ಥರ ಇದು. ಮತ್ತು ಅದಕ್ಕೆ ಮೂಲ ಸೌಲಭ್ಯಗಳು, ಆ ಉತ್ಪನ್ನ ಮಾಡಬೇಕಾದ್ರೆ ಅದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಮೂಲ ಸೌಕರ್ಯಗಳು ಇರ್ಬೋದು, ಅಥವಾ ಇದು ಮಾಡ್ಬೋದು. ಮತ್ತು ಅಗತ್ಯ ಬಣ್ಣ, ಮುಖ್ಯವಾಗಿ ಉತ್ಪನ್ನಕ್ಕೆ ಬಹಳ ಬೇಕಾಗಿರೋದು ಒಂದು ಪ್ರೆಸೆಂಟೇಷನ್, ಒಂದು ಯಾರೇ ಆಗಲಿ ಕಣ್ಣಿಗೆ ಪ್ರೀತಿ ಆದರೆ ಕರುಳಿಗೂ ಪ್ರೀತಿ, ಅಂದರೆ ಗಿಫ್ಟ್ ಕೊಡೋದಕ್ಕೆ ಉಡುಗೊರೆ ಕೊಡ್ತೀವಲ್ಲ ಆ ಥರ, ಮತ್ತು ಚೆನ್ನಾಗಿ ಪ್ರೆಸೆಂಟ್ ಆಗಿರಬೇಕು ಉತ್ಪನ್ನ. ಅಂಥದಕ್ಕೆ ಬಹಳ ಇಂಥವನ್ನೆಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಉದ್ದೇಶಿತ ಮಾರುಕಟ್ಟೆ, ಯಾರು ಇದನ್ನು ನಮ್ಮನ್ನು ಉತ್ಪನ್ನನ ಇಷ್ಟಪಡ್ತಾರೆ, ಯಾರಿಗಿದು ಅವಶ್ಯಕತೆ ಇದೆ, ಯಾ ಅವ್ರಿಗೋಸ್ಕರ ನಾವು ಏನು ಮಾಡಬೇಕು, ಅವರ ಅಗತ್ಯಗಳೇನು, ಅವ್ರು ಏನನ್ನು ನಿರೀಕ್ಷೆ ಮಾಡ್ತಾರೆ ನಮ್ಮ ಉತ್ಪನ್ನದಲ್ಲಿ, ಇದನ್ನೆಲ್ಲ ಅವರು ಅಭ್ಯಸಿಸಬೇಕಾಗುತ್ತೆ, ವಿಶ್ಲೇಷಣೆ ಮಾಡಬೇಕು, ಸಮೀಕ್ಷೆ ಮಾಡಬೇಕಾಗುತ್ತೆ. ಮಾರುಕಟ್ಟೆಗೆ ಹೋಗಿ ಅದೇ ಥರ ಇರತಕ್ಕಂಥ ಉತ್ಪನ್ನಗಳ ಬಗ್ಗೆ ಅವರು ಸ್ವಲ್ಪ ಅಭ್ಯಾಸ ಮಾಡಬೇಕಾಗುತ್ತೆ, ಅಧ್ಯಯನ ಮಾಡಬೇಕಾಗುತ್ತೆ. ಅವರಲ್ಲಿ ಇರೋಂಥ ಆ ಉತ್ಪನ್ನಗಳಲ್ಲಿ ಇರತಕ್ಕಂಥ ದೌರ್ಬಲ್ಯಗಳೇನು ಅಥವಾ ಅದರಲ್ಲಿ ಏನು ಇದೀರ, ಅದಕ್ಕಿಂತ ಬಿಟ್ಟು ಇಲ್ಲಿ ನಾವು ಏನಾದ್ರೂ ಈ ಉತ್ಪನ್ನದಲ್ಲಿ ನಾವು ಒಂದು ಪ್ಲಸ್ ಪಾಯಿಂಟ್ ಅಂತ ಆ್ಯಡ್ ಅಪ್ ಮಾಡ್ಬೋದು, ಅಥವಾ ಇನ್ನೊಮ್ಮೆ ಆವಿಷ್ಕಾರವಾಗಿ ಹೊಸತನದಲ್ಲಿ. ಚೆನ್ನಾಗಿ ಹೇಳಿದ್ರಿ. ಈಗ ಒಂದು ಕರೆ ನೋಡೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಪವನ್ ಗಂಗಾ ಅವರೇ. ಸರ್, ಇವಾಗ ಈ ನಮ್ಮ ಹೆಣ್ಣು ಮಕ್ಕಳು ಈ SLC ಆದ್ಮೇಲೆ ಈ ದುಡ್ಡು ಕೊಡ್ತಾರಲ್ಲ ಸರ್, ಎಜುಕೇಶನ್ ಇದಕ್ಕೆ, ಒಂದು ಯಾವ್ದು ಒಂದು ಬಿಸ್ನೆಸ್ ಮಾಡಕ್ಕೆ, ಒಂದು ಬಳೆ ಅಂಗಡಿ, ಒಂದು ಶಾಪ್ ಅಂಗಡಿ ಮಾಡಕ್ ಕೊಡ್ತೀವಲ್ಲ ಸರ್, ಅದ್ರ ಬಗ್ಗೆ ಇವಾಗ ನಿಲ್ಸಿದ್ರಾ ಗೊತ್ತಾಗ್ತಾ ಇಲ್ಲ ಸರ್. ನಾವು 2-3 ಸಲ ಬ್ಯಾಂಕಿಗೂ ಅಪ್ಲೈ ಮಾಡಿದೀವಿ, ಅದ್ರ ಬಗ್ಗೆ ಏನು ಇದೇ ಇಲ್ಲ, ಇವಾಗ ನಿಲ್ಸ್ಬಿಟ್ಟಿದ್ವಿ ಅಂತ ಬ್ಯಾಂಕ್ ನವರು ಹೇಳ್ತಾರೆ, ಕಾರ್ಪೊರೇಷನ್ ಬ್ಯಾಂಕ್ ಅವರೆಲ್ಲ. ಪವನ್ ಗಂಗಾವ್ರೆ, ನಾವು ಇದು ಈ ನೀವೇನು SSLC ಲೋನ್ ಅಂತ ಏನು ಹೇಳ್ತೀರಲ್ಲ, ಹಲೋ ಹೇಳಿ, ಮಾತಾಡಿ. SSLC ಲೋನ್ ಅಂತ ಏನು ಹೇಳ್ತಾ ಇರ, ಅದು ಪ್ರಧಾನಮಂತ್ರಿ ರೋಜ್ಗಾರ ಯೋಜನೆಯಲ್ಲಿ ಬರುತ್ತೆ, ಅದು ಜಿಲ್ಲಾ ಕೈಗಾರಿಕಾ ಕೇಂದ್ರದಲ್ಲಿ ಪ್ರತಿ ವರ್ಷ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅದನ್ನು ಅರ್ಜಿ ಕರೀತಾರೆ. ಆಗ ನೀವು ಅಲ್ಲಿ ಹೋಗಿ ಅದನ್ನು ಅರ್ಜಿ ಹಾಕಿ, ನಂತರ ಅವರು ಒಂದು ಕಮಿಟಿ ಇರುತ್ತೆ, ಆ ಲೀಡ್ ಬ್ಯಾಂಕು, ಬ್ಯಾಂಕ್ನವರು ಮತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರದವರು, ಅವರು ಅದನ್ನು ಆಯ್ಕೆ ಮಾಡ್ತಾರೆ, ನಂತರ ಅದನ್ನು ಬ್ಯಾಂಕಿಗೆ ಅದನ್ನು ಫಾರ್ವರ್ಡ್ ಮಾಡ್ತಾರೆ. ಅಲ್ಲಿ ಅವರು ಲೋನ್ ಕೊಡೋದಕ್ಕೆ ಅವಕಾಶ ಇದೆ. ಬರೀ SSLC ಓದೋರಿಗೆ, ಬರೀ ಅದು ಸರ್ಕಾರದ ಯೋಜನೆಯಲ್ಲೇ ಅಲ್ಲ, ನಮ್ಮ ಕೆನರಾ ಬ್ಯಾಂಕ್ ಗ್ರಾಮೀಣ ಮಹಿಳೆ ಸ್ವಉದ್ಯೋಗ ತರಬೇತಿಯಲ್ಲಿ ಸಂಸ್ಥೆಯಲ್ಲಿ ಉಚಿತವಾಗಿ 7ನೇ ಕ್ಲಾಸ್ ಮೇಲ್ಪಟ್ಟು ಯಾರಿಗೆ ಆಸಕ್ತಿ ಸ್ವಂತ ಉದ್ಯೋಗ ಮಾಡಬೇಕು, ನಾವೇನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು, ನಮ್ಮ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕು, ನಾನು ಮುಂದೆ ಬರಬೇಕು ಅಂತ ಆಸಕ್ತಿ ಇರೋಂಥ ಯಾರೇ ಮಹಿಳೆಯರಾಗಲಿ 18-35 ವರ್ಷ, ಅವರು ಬಂದು ನಮ್ಮಲ್ಲಿ ತರಬೇತಿ ತಗೋಬೋದು. ತರಬೇತಿ ಪಡೆದ ನಂತರ ಅವರಿಗೆ 2 ವರ್ಷ ನಾವು ಮಾರ್ಗದರ್ಶನ ನೀಡ್ತೀವಿ, ಉದ್ದಿಮೆಯನ್ನು ಯಾವ ರೀತಿ ಬೆಳೆಸಬೇಕು ಅಂತ. ಮತ್ತು ಅವ್ರಿಗೆ ಸಾಲ ಸೌಲಭ್ಯದ ಬಗ್ಗೆಯೂ ಕೂಡ ನಾವು ಅವರಿಗೆ ಸಹಾಯವನ್ನು ನೀಡ್ತೇವೆ, ಯಾವುದೇ ಬ್ಯಾಂಕ್ನಲ್ಲಿ ಮಾಡಬಹುದಾದ ಸಹಾಯ ತಗೊಳ್ಳೋದಕ್ಕೆ. ಹಾಗಾಗಿ ನಮ್ಮ ಸಂಸ್ಥೆಗೆ ಹೆಣ್ಣು ಮಕ್ಕಳು 18-35 ವರ್ಷ ಒಳಪಟ್ಟವರು, ಆಸಕ್ತಿ ಇರೋರು, ಸ್ವಂತ ಉದ್ಯೋಗ ಮಾಡಿ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕಂತ ಕನಸು ಕಾಣೋರು, ದಯವಿಟ್ಟು ಅವ್ರಿಗೆ ಸ್ವಾಗತ ಇದೆ. ಅವರು ಬಂದು ಅದನ್ನು ನಮ್ಮಲ್ಲಿ ಇರತಕ್ಕಂಥ ಒಂದು ಅವರು ಒಂದು ವ್ಯಕ್ತಿತ್ವದಲ್ಲಿ ಅವರ ತರಬೇತಿ ಪಡೆದ್ಕೊಂಡ ನಂತರ ಅವ್ರ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಿ ನಾನೇನಾದರೂ ಸಾಧನೆ ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಅಂತ, ಆ ಒಂದು ನಂಬಿಕೆ ಅವರಲ್ಲಿ ಬಲವಾಗಿ ಬರುತ್ತೆ.
ಅಂತ ತರಬೇತಿನ ನಾವು ಅವರಿಗೆ ನೀಡ್ತಾ ಇದ್ದೇವೆ. ದಯವಿಟ್ಟು ಪವನ್ ಗಂಗಾರೆ ನಿಮ್ಮ ನೀವು ಮತ್ತು ನಿಮ್ಮ ಇತರ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸಿ, ನಮ್ಮ ಸಂಸ್ಥೆಯಲ್ಲಿ ನಡೀತಕ್ಕಂಥ ಸ್ವಯಂ ಉದ್ಯೋಗ ತರಬೇತಿಗಳ ಬೇರೆ ಬೇರೆ ತರಬೇತಿ ಇದೆ, ನಿಮಗೆ ಬೇಕಾದ ತರಬೇತಿಗೆ ಕೊಡೋದಕ್ಕೆ ನಾವು ಕೂಡ ರೆಡಿ ಮಾಡೋಣ. ಕೇವಲ ಒಂದು 30-40 ಜನ ಬಂದರೆ ಜನರಲ್ ಆಗಿ ಒಂದು ಉದ್ಯಮಶೀಲತೆ ಬೆಳೆಸೋದು, ಯಾವುದೇ ವ್ಯಾಪಾರ ಮಾಡ್ಬೋದು, ಅವ್ರಿಗೆ ಬೇಕಾದಂಥ ಚಟುವಟಿಕೆ ನಾವು ನಡೆಸೋದಕ್ಕೆ ಏನೇನು ಬೇಕು A to Z ಅಂತಾರೆ, ಅದನ್ನೆಲ್ಲ ನಾವು ಅವ್ರಿಗೆ ಒಂದು ಮಾರ್ಗದರ್ಶನ ನೀಡ್ತೀರಿ. ತಾವಾಗಲೇ ಹೇಳ್ತಾ ಇದ್ರಿ, ಮಾರುಕಟ್ಟೆಯ ಬಗ್ಗೆ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ ಅವರು ಉತ್ತಮ ಉದ್ಯಮವನ್ನು ಆರಂಭ ಮಾಡೋಕ್ಕಾಗುತ್ತೆ ಮತ್ತು ಉತ್ತಮ ಉದ್ಯಮಿ ಆಗ್ತಾರೆ ಅಂತದ್ದು. ಈ ಮಾರುಕಟ್ಟೆ ವಿಶ್ಲೇಷಣೆ ಮಾಡೋದು ಹೇಗೆ ನಾವು? ಸರ್, ಮಾರುಕಟ್ಟೆ ಬಹಳ ಮುಖ್ಯ. ಬರೀ ಮಾರುಕಟ್ಟೆ ಒಂದನ್ನೇ ನಾವು ಫೋಕಸ್ ಮಾಡೋಕ್ಕಾಗಲ್ಲ, ಉತ್ಪನ್ನನೂ ಫೋಕಸ್ ಮಾಡಬೇಕಾಗತ್ತೆ. ಉತ್ಪನ್ನದ ಗುಣಮಟ್ಟನೂ ಹೇಗೆ ಏನು ಯಾವ ರೀತಿ ಜನ ಬಯಸ್ತಾರೆ ಅಂತ. ಆದರೆ ಮಾರುಕಟ್ಟೆ ವಿಶ್ಲೇಷಣೆ ಮಾಡಬೇಕಾದರೆ ಈಗ ಅದೇ ಏನು ಉತ್ಪನ್ನ ಮಾಡ್ತಾರೋ ಆ ಥರ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಯಾರ್ಯಾರು ತಯಾರಿಸ್ತಾ ಇದ್ದಾರೆ, ಯಾರ್ಯಾರು ಮಾರುಕಟ್ಟೆಯಲ್ಲಿ ಇದ್ದಾರೆ, ಅದರ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ. ಅದು ಸಂತೆ ಇರ್ಬೋದು, ಜಾತ್ರೆ ಇರ್ಬೋದು, ಅಂಗಡಿಗಳಲ್ಲಿ ಚಿಲ್ಲರೆ ಮಾರಾಟ ಮಾಡೋರು ಇರ್ಬೋದು, ಅಥವಾ ಕೆಲವು ಏಜೆನ್ಸಿ ತೆಗೆದುಕೊಂಡು ಸಗಟು ವ್ಯಾಪಾರ ಮಾಡೋರು ಇರ್ಬೋದು, ಅಂಥ ಕಡೆ ಎಲ್ಲ ಹೋಗಿ ಅವರು ಮಾರುಕಟ್ಟೆನ ಈ ಉತ್ಪನ್ನಕ್ಕೆ ಅವ್ರು ಮಾಡತಕ್ಕಂಥ ಉತ್ಪನ್ನಗಳು ಹೇಗಿದೆ, ಯಾವ ರೀತಿ ಇದೆ, ಯಾವ ಬೆಲೆಯಲ್ಲಿ ಹೋಗ್ತಾ ಇದೆ, ಇವನ್ನೆಲ್ಲ ಗಮನಿಸಬೇಕು. ಮಹಾದೇವಪ್ಪ ಅವರು ಕರೆ ಮಾಡ್ತಾ ಇದ್ದಾರೆ. ಮಹಾದೇವಪ್ಪ ಅವರೇ, ಮಹಾದೇವಪ್ಪ ಅವರೇ, ನಮಸ್ಕಾರ. ಪ್ರಶ್ನೆ ಕೇಳಿ ಸರ್. ಮಹದೇವಪ್ಪರೇ, ಕಡಿಮೆ ಬಂಡವಾಳ, ಈ ಸ್ವಂತ ಉದ್ಯೋಗ ಅನ್ನೋದು ಎಲ್ಲದರಲ್ಲೂ ಕಡಿಮೆ ಬಂಡವಾಳದಲ್ಲೇ ಪ್ರಾರಂಭ ಮಾಡಿದ್ರಿ. ಯಾವುದೇ ಒಂದು ನಾವು ಜರ್ನಿ ಮಾಡ್ಬೇಕಾದ್ರೆ ಮೊದಲನೇದು ಸ್ಟಾರ್ಟ್ ಆಗೋದು ಮೊದಲನೇ ಹೆಜ್ಜೆಯಿಂದ. ಆಗ ಒಂದೇ ಹೆಜ್ಜೆ ಸಾಕು, ಒಂದು ಹೆಜ್ಜೆ, ಕ್ರಮೇಣ ಹಲವಾರು ಹೆಜ್ಜೆಗಳು ದಾರಿ ಆಗುತ್ತೆ. ಹಾಗೆ ಯಾವುದೇ ಒಂದು ಉದ್ಯೋಗನ ಮಾಡಬೇಕಾದ್ರೆ ಕಡಿಮೆ ಬಂಡವಾಳ, ನೀವು ಕೇವಲ 1,000 ರೂಪಾಯಿಂದ ಪ್ರಾರಂಭ ಮಾಡ್ಬೋದು. ಉದಾಹರಣೆಗೆ ಆಹಾರ ಸಂಸ್ಕರಣೆ, ಕೆಲವು ಆಹಾರ ಪದಾರ್ಥಗಳು, ಸಾಂಬಾರ್ ಪದಾರ್ಥ ಇರ್ಬೋದು, ಅಥವಾ ಟೊಮೆಟೊ ಕೆಚಪ್ ಇರ್ಬೋದು, ಅಥವಾ ಸಾಸ್ ಇರ್ಬೋದು, ಅಥವಾ ಹಪ್ಪಳ ಸಂಡಿಗೆ ಇರ್ಬೋದು, ಇವು ಈ ಪದಾರ್ಥಗಳನ್ನು ಸಣ್ಣ ಬಂಡವಾಳದಿಂದ ಪ್ರಾರಂಭ ಮಾಡ್ಬೋದು. 1,000, 2,000, 3,000, ಅಥವಾ ಟೈ ಆ್ಯಂಡ್ ಡೈ ಬಟ್ಟೆ ಕಟ್ಟೋದಿರ್ಬೋದು, ಅಥವಾ ಕುಂಬಾರ ಮಾಡಿದಂಥ ವಿಧ ವಿಧದ ಕುಡಿಕೆಗಳನ್ನು ತಂದು ಅದನ್ನು ಡೆಕೋರೇಟ್ ಮಾಡಿ ಅದು ಶೋ ಇದಕ್ಕೆ ಮಾಡೋದಕ್ಕೆ, ಅಲಂಕಾರಿಕ ವಸ್ತುಗಳನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ, ಇದು ಯಾವುದೇ ಆಗಲಿ ಪ್ರಾರಂಭ ಮಾಡೋದಾದರೆ 1,000 ರೂಪಾಯಿ ಸಾಕು ಪ್ರಾರಂಭಕ್ಕೆ. ಮೊದಲನೇ ಹೆಜ್ಜೆ ಇಡೋದಕ್ಕೆ 1,000 ರೂಪಾಯಲ್ಲಿ ನೀವು 2,000 ರೂಪಾಯಿ ಸಂಪಾದನೆ ಮಾಡೋ ಅಷ್ಟು ಉತ್ಪನ್ನಗಳನ್ನು ಮಾಡ್ಬೋದು. ಅದು ಮೊದಲನೇ ಹೆಜ್ಜೆ ಆಗಲಿ. ನಂತರ ಅದರಲ್ಲಿ ತಿಳ್ಕೊಂಡು 5,000, 10,000 ಈಗ ಹೆಜ್ಜೆ ಮೇಲೆ ಹೆಜ್ಜೆ ಅಂಥದ ಮೇಲೆ ನಾವು ಬಂಡವಾಳನ ಹಾಕೋಬೋದು. ಪ್ರಾರಂಭ ಮಾಡೋದಕ್ಕೆ ಬಂಡವಾಳ ಏನು ದೊಡ್ಡದಾಗಬೇಕಾಗಿಲ್ಲ. ಪ್ರಾರಂಭ ಮಾಡೋದಕ್ಕೆ ಆ ಒಂದು ತುಡಿತ ಇರಬೇಕು ಮನಸ್ಸಲ್ಲಿ, ನಾನೇನಾದರೂ ಮಾಡಬಲ್ಲೆ. ತಾವು ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಯಾಕಂದ್ರೆ ತುಡಿತಾ ಇದ್ದ ವ್ಯಕ್ತಿ, ಆ ಪ್ರೀತಿಸುವಂತಹ ವ್ಯಕ್ತಿ, ಈ ಒಂದು ಉದ್ಯಮ ಮಾಡಬೇಕು, ನನ್ನ ಜೀವನದಲ್ಲಿ ಏನಾರು ಮುಂದೆ ಬರಬೇಕು ಅನ್ನೋದು ಮುಖ್ಯ ಅನ್ನೋದನ್ನ ಹೇಳಿದಿರಿ. ಮಾರುಕಟ್ಟೆ ಬಗ್ಗೆ ಹೇಳ್ತಾ ಇದ್ರಲ್ಲ, ಈ ಪ್ರಪಂಚದಲ್ಲಿ ಒಂದು ವಿಶಾಲವಾದ ಒಂದು ಮಾರುಕಟ್ಟೆ ಇದೆ. ಈ ಮಾರುಕಟ್ಟೆ ನಿರ್ವಹಣೆ ಮಾಡೋದು ಅಂದ್ರೆ ಅಯ್ಯೋ ಇದು ನಮ್ಮ ಕೈಗೆ ಇಟ್ಕೋದಿಲ್ವೇನೋ ಅನ್ಸ್ಬಿಡುತ್ತೆ. ನೀವೇನಂತೀರಿ ಸರ್? ಸಹಜ, ಈಗ ಸಾಗರದ ಮುಂದೆ ನಿಂತಾಗ ನಾವು ಬಹಳ ಅಲ್ಪ ಅಂತ ಅನ್ಸ್ಬಿಡುತ್ತೆ. ಆದರೆ ನಾವು ಸಾಗರದಲ್ಲಿ ನಾವು ಕೂಡ ಒಂದು ಭಾಗ ಅಂತ ಅನ್ಕೊಂಡ ತಕ್ಷಣ ಸಾಗರದಲ್ಲಿ ನಾವು ವಿಲೀನ ಆಗಿಬಿಡ್ತೇವೆ. ಹಾಗೆ ಮಾರುಕಟ್ಟೆನೂ ಕೂಡ ಒಂದು ನಮ್ಮ ಉತ್ಪನ್ನಕ್ಕೆ ಇಲ್ಲಿ ನಾನೊಂದು ಜಾಗ ಸ್ಥಾನ ಕಂಡುಕೊಳ್ಳಬಲ್ಲೆ. ನನ್ನದು ಸಣ್ಣದೇ ಇಡ್ಬೋದು, ಸಣ್ಣದೇ ಇಡ್ಬೋದು, ಆ ಇಡೀ ಸಾಗರದಲ್ಲಿ ಮರಳಲ್ಲಿ ಅಳಿಲಿಗೂ ಕೂಡ ಒಂದು ಪಾತ್ರ ಇದೆ, ಅದು ತನ್ನ ಪಾತ್ರನ. ಆ ಅಳಿಲು ಕೂಡ ಮರಳಲ್ಲಿ ಹೊರಳಾಡ್ಬಿಟ್ಟು ತನ್ನ ಕೆಲಸನ ಮಾಡೋದಕ್ಕೆ ಅವಕಾಶ ಇದೆ. ಹಾಗೆ ತಮ್ಮ ಉತ್ಪನ್ನ ಮಾರುಕಟ್ಟೆ ಮಾಡಬೇಕಾದ್ರೆ ಎಂಥ ದೊಡ್ಡ ಮಾರುಕಟ್ಟೆನೇ ಆಗಲಿ, ಈಗ ಉದಾಹರಣೆಗೆ ಸಾಂಬಾರ್ ಪೌಡ್ರು, ರಸಂ ಪೌಡ್ರು, ಅದು ನಾವು MTR ಮಾಡ್ತಾರೆ, MDH ಮಸಾಲ ಮಾಡ್ತಾರೆ, ಅದೇ ಒಬ್ಬ ಮಹಿಳೆ ಮನೇಲಿ ಮಾಡಿದಂಥ ಅದಕ್ಕಿಂತ ಇದಕ್ಕೆ ರುಚಿ ಇರುತ್ತೆ. ಅದು ಒಂದು ಅವರಿಗೆ ಜಾಸ್ತಿ ಮಾರುಕಟ್ಟೆ ವಿಶಾಲವಾಗಿ ಹೋಗೋದು ಬೇಡ. ಪ್ರಾರಂಭದಲ್ಲಿ ಅವರ ಅಕ್ಕಪಕ್ಕ ನೆರೆಹೊರೆ ಇರ್ಬೋದು, ಅವರ ವಾಸಿಸ ಸ್ಥಳ ಇರ್ಬೋದು, ಅಥವಾ ಸ್ನೇಹಿತರಿರ್ಬೋದು, ಅವರ ಮೂಲಕ ಅವರ ಒಂದು ಉತ್ಪನ್ನಗಳಿಗೆ
ಮಾರುಕಟ್ಟೆ ಕಂಡ್ಕೊಂಡ್ರೆ. ನೀವು ಹೇಳೋ ಪ್ರಕಾರ ನಮ್ಗೆ ಯಾರ್ಯಾರು ಗೊತ್ತಿದ್ದಾರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಇಲ್ಲಿಯವರನ್ನೇ ನೋಡ್ಕೊಂಡಾಗ್ಲೇ ಎಷ್ಟೋ ಒಂದು ಧೈರ್ಯ ಸಿಗುತ್ತೆ ಆಮೇಲೆ ಮುಂದುವರಿಸಬಹುದು. ಈ ಉತ್ಪನ್ನವನ್ನ ಮೂಡಿಸುವಂತಹ ವಿಧಾನ ಅಥವಾ ತಂತ್ರಗಳು ಕೆಲವೆಲ್ಲ ಇದ್ದೇ ಇರುತ್ತೆ, ಇದೆಲ್ಲ ಹೇಗೆ ರೂಢಿಸ್ಕೋಬೇಕು? ತಂತ್ರ ಅಂದ್ರೆ ಯಾವುದಕ್ಕೆ ಆಗಲಿ ಈಗ ಉತ್ಪನ್ನಗಳನ್ನ ಒಂದು ಗೃಹ ಮಟ್ಟದಲ್ಲಿ ಮಾಡೋದಾದ್ರೆ ಸರಳವಾಗಿ ಮಾಡಬಹುದು. ಈಗ ಒಂದು 10 ಕೆಜಿ ಆಗಲಿ ಅಥವಾ 5 ಕೆಜಿ ಇದೆ, ಯಾವುದೇ ಸಾಂಬಾರ್ ಪೌಡರ್ ಇರ್ಬೋದು ಅಥವಾ ಆಹಾರ ಪದಾರ್ಥಗಳು ಯಾವುದೇ ಇರ್ಬೋದು. ಮತ್ತೆ ಕರಕುಶಲ ವಸ್ತುಗಳು ಬಂದಾಗ ಒಂದು 50 ಯೂನಿಟ್ ಮಾಡೋದಕ್ಕೆ ಆಗಲಿ 100 ಯೂನಿಟ್ ಮಾಡೋದಕ್ಕೆ ಆಗಲಿ ಅವಕಾಶ ಸಣ್ಣದಾಗಿ ಮಾಡೋದು. ಆದರೆ ದೊಡ್ಡದಾಗಿ ಹೋದಾಗ ಅದಕ್ಕೆ ಕೆಲವು ತಂತ್ರಜ್ಞಾನದ ಅವಶ್ಯಕತೆ ಬೇಕಾಗುತ್ತೆ. ಅದು ಯಂತ್ರೋಪಕರಣಗಳೇ ಇರ್ಬೋದು ಅಥವಾ ಟೂಲ್ಸ್ ಇರ್ಬೋದು ಸಣ್ಣ ಸಣ್ಣ ಅವರ ಇದು ಮಾಡೋದಕ್ಕೆ. ಯಾಕೆಂದ್ರೆ ಮತ್ತೆ ಉತ್ಪನ್ನನ ಒಂದು ಬಹಳ ನಾಜೂಕಾಗಿ ಮಾಡೋದಕ್ಕೆ ಅಂದ್ರೆ ನೀವು ಹೇಳೋದು ತಂತ್ರಜ್ಞಾನದ ಅಗತ್ಯ ತುಂಬಾ ಇದೆ. ಆ ತಂತ್ರಜ್ಞಾನ ಬೇಕೇ ಬೇಕು. ತಂತ್ರಜ್ಞಾನ ಇಲ್ಲದವನ್ನ ಅವ್ರ ಮಾರುಕಟ್ಟೆಯಲ್ಲಿ ಅಥವಾ ಒಂದು ಪೈಪೋಟಿ ನಡೆಸೋದಕ್ಕೆ ಮತ್ತೆ ಆ ಉತ್ಪನ್ನ ಬಹಳ ಉನ್ನತ ಮಟ್ಟದಲ್ಲಿ ಉತ್ಪನ್ನನ ಗುಣಮಟ್ಟನ ಕಾಪಾಡಿಕೊಳ್ಳೋದಕ್ಕೆ ಮತ್ತು ಇದು ಉತ್ಪಾದನೆನ ಕಡಿಮೆ ಅವಧಿಯಲ್ಲಿ ಬಹಳ ಸುಲಭವಾಗಿ ಮಾಡೋದಕ್ಕೆ ತಂತ್ರಜ್ಞಾನದ ಬಳಕೆ ಬಹಳ ಇದೆ. ಅದನ್ನ ಕಚ್ಚಾ ವಸ್ತುವಿಂದ ಹಿಡಿದು ಅದರ ಉತ್ಪನ್ನ ಪ್ಯಾಕೇಜಿಂಗ್ ವರೆಗೂ ಕೂಡ ಮಾಡೋದಕ್ಕೆ ತಂತ್ರಜ್ಞಾನ ಎಲ್ಲ ಕಡೆ ಲಭ್ಯ ಇದೆ. ಆ ತಂತ್ರಜ್ಞಾನಗಳನ್ನು ಕಂಡುಕೊಳ್ಳೋದಕ್ಕೆ ಅನೇಕ ಸಂಸ್ಥೆಗಳಿದ್ದಾವೆ. ನಾವು ನಮ್ಮಂಥ ಸಂಸ್ಥೆಗಳು ಕೂಡ ಅದಕ್ಕೆ ಮಾರ್ಗದರ್ಶನ ನೀಡ್ತವೆ. ಒಟ್ಟಾಗಿ ಈ ಕಾರ್ಯಕ್ರಮ ನೋಡ್ತಾ ಇರೋ ಮಹಿಳೆಯರಲ್ಲಿ ಒಂದು ಆಸೆ ಮೂಡಿರಬೇಕು, ನಾವು ಮಾಡ್ಬೋದು ಅಂತ. ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ಅಂಥವ್ರಿಗೆ ನಾವು ಒಂದು ವಿಶೇಷವಾದ ಮಾಹಿತಿ ನಾನು ಮೆಸೇಜ್ ಅಂತ, ಪ್ರತಿ ಮಹಿಳೆಗೆ ಒಂದು ಶಕ್ತಿ ಇದೆ, ಅದು ಮಹಾಶಕ್ತಿ. ಅವಳು ಲಕ್ಷ್ಮಿನೂ ಕೂಡ ಸರಸ್ವತಿನೂ ಕೂಡ ಪಾರ್ವತಿನೂ ಕೂಡ, ಈ ಮೂರು ಅಂಶ ಒಬ್ಬ ಮಹಿಳೆಯಲ್ಲಿದೆ. ಹಾಗಾಗಿ ಅವಳು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವಳು ಮೇಲೆ ಬರಬಾರ್ದು. ಎಂಥ ಯಾವುದೇ ನಮ್ಮ ಹೆಣ್ಮಕ್ಕಳು ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಎದ್ದು ನಿಲ್ಲಬಲ್ಲ ಅಂತ ಶಕ್ತಿ ಈ ಫೀನಿಕ್ಸ್ ಥರ ಅವ್ರ ಅಂಥ ಕಷ್ಟಗಳನ್ನೆಲ್ಲ ಎದುರಿಸಲಿಲ್ಲ ಅಂತ ಶಕ್ತಿ ಇದೆ. ಅವರು ಯಾವುದೇ ಚಟುವಟಿಕೆ ಕೈಗೊಂಡ್ರು ಆರ್ಥಿಕವಾಗಿ ಖಂಡಿತ ಅವರಲ್ಲಿ ಆ ಒಂದು ನಂಬಿಕೆ ಒಂದು ಬರಬೇಕು. ಒಂದು ಮನೆ ವಾತಾವರಣ ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಗಂಡ, ನಾನು ಹೇಳ್ತೇನೆ, ಪ್ರತಿ ಮಹಿಳೆಯಲ್ಲಿ ಅರ್ಧ ಪುರುಷ ಇದ್ದಾನೆ, ಹಾಗೆ ಪ್ರತಿ ಪುರುಷನಲ್ಲೂ ಅರ್ಧ ಮಹಿಳೆಗಳೇ. ಮಹಿಳೆಯಲ್ಲಿ ಇರೋ ಪುರುಷ ಎಚ್ಚೆತ್ಕೋಬೇಕು, ಪುರುಷನಲ್ಲಿರೋ ಮಹಿಳೆ ಎಚ್ಚೆತ್ಕೋಬೇಕು. ಅವೆರಡು ಆದಾಗ ಆಗ ಮಹಿಳೆ ಮುಂದೆ ಬರೋದಕ್ಕೆ, ಉದ್ದಿಮೆಯಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಬಹಳಷ್ಟು ಅವಕಾಶ ಇದೆ. ಶಿವಪ್ರಸಾದ್ ಅವರೇ, ತಾವು ತುಂಬಾ ಸೊಗಸಾಗಿ ಬಣ್ಣನೆಯನ್ನು ಮಾಡಿದ್ದೀರಿ, ಒಂದು ಜನರಿಗೆ ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ತಿಳಿಸಿದ್ದೀರಿ. ಅದಕ್ಕಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ನಮಸ್ಕಾರ.